ಹಲೋ, ಹೆಗಡೆ ಕಿಚನ್ಗೆ ಸ್ವಾಗತ. ಇವತ್ತು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇರೋಂಥ ರೆಸಿಪಿ ಆ್ಯಪಲ್ ಬನಾನಾ ಮಿಲ್ಕ್ ಶೇಕ್. ಇದಕ್ಕೆ ಏನೇನು ಬೇಕು ನೋಡೋಣ. ಮೊದಲನೇದಾಗಿ ಬನಾನಾ, ನಾನು ಇದನ್ನು ಎರಡು ಬನಾನಾ ತೊಗೊಂಡಿದ್ದೀನಿ, ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಒಂದು ಆ್ಯಪಲ್ ತೊಗೊಂಡಿದ್ದೀನಿ, ನಾನು ಇದನ್ನ ಸಿಪ್ಪೆ ರಿಮೂವ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಸಿಪ್ಪೆ ಸಮೇತ ಬೇಕಾದರೂ ಯೂಸ್ ಮಾಡ್ಬೋದು. ಮತ್ತು ಹಾಲು, ನಾನು ಇಲ್ಲಿ ಕೋಲ್ಡ್ ಮಿಲ್ಕ್ ತೊಗೊಂಡಿದ್ದೀನಿ. ಮತ್ತು ಶುಗರು, ನಿಮ್ಮ ಸ್ವೀಟ್ ಅನುಸಾರ ಸಕ್ಕರೆನ ಹಾಕ್ಕೊಳ್ಳಿ. ನಾನು ಈ ಕ್ವಾಂಟಿಟಿಗೆ 4 ಸ್ಪೂನ್ ಸಕ್ಕರೆ ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ಡೆಕೋರೇಷನ್ಗೆ ನಾನು ಬಾದಾಮಿಯನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದನ್ನು ಹೇಗೆ ಮಾಡೋದು ನೋಡೋಣ. ಮೊದಲಿಗೆ ಒಂದೊಂದನ್ನು ನಾವು ಜಾರ್ಗೆ ಹಾಕ್ಕೊಳ್ಳೋಣ. ಫಸ್ಟಿಗೆ ಬನಾನಾ, ಮತ್ತು ಆ್ಯಪಲ್ಲು. ಇದನ್ನು ಫಸ್ಟ್ ಒಂದು ಸತಿ ಬ್ಲೆಂಡ್ ಮಾಡ್ಕೊಳ್ಳೋಣ. ಆಮೇಲೆ ಹಾಲು ಮತ್ತು ಸಕ್ಕರೆನ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನಾನು ಸ್ವಲ್ಪ ಹಾಲನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಮತ್ತು ಅಗತ್ಯಕ್ಕೆ ತಕ್ಕ ಶುಗರು. ಈಗ ಇದನ್ನು ಮತ್ತೆ ನಾವು ಫುಲ್ ಬ್ಲೆಂಡ್ ಮಾಡ್ಕೊಳ್ಳೋಣ. ನೋಡಿ, ಈಗ ನಾನು ಇದನ್ನ ಫುಲ್ ಬ್ಲೆಂಡ್ ಮಾಡ್ಕೊಂಡಿದ್ದೀನಿ. ನೀವು ಬಾಯಿಗೆ ಬಾಯಿಗೆ ಸಿಗಬೇಕು ಅಂತಂದರೆ ಫುಲ್ ಪೇಸ್ಟ್ ಮಾಡೋದು ಬೇಡ. ನಾನು ಇದನ್ನ ಇವಾಗ ಗ್ಲಾಸಿಗೆ ಟ್ರಾನ್ಸ್ಫರ್ ಮಾಡ್ತಿದ್ದೀನಿ. ಈಗ ನಮ್ಮ ಮಿಲ್ಕ್ ಶೇಕು ಕುಡಿಯೋದಕ್ಕೆ ಸಿದ್ಧವಾಗಿದೆ. ಇದಕ್ಕೆ ನಾವು ಮೇಲಿಂದ ಸ್ವಲ್ಪ ಬಾದಾಮಿ ಹಾಕೋಣ. ಈಗ ಆ್ಯಪಲ್ ಬನಾನಾ ಮಿಲ್ಕ್ ಶೇಕು ಕುಡಿಯೋದಕ್ಕೆ ಸಿದ್ಧವಾಗಿದೆ. ಈ ರೆಸಿಪಿ ಹೇಗಿತ್ತು ಅಂತ ಟ್ರೈ ಮಾಡಿ ನಮಗೆ ಒಪಿನಿಯನ್ ತಿಳಿಸಿ. ಥ್ಯಾಂಕ್ ಯು.